ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪ್ರಮುಖವಾದ ಮಾಹಿತಿಗಳನ್ನು ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಪರೀಕ್ಷೆ ಬಗ್ಗೆ ಕೂಡ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಜಸ್ಟ್ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ನೋಡಿ ಎಷ್ಟಾದ ಲೈಕ್ ಮಾಡ್ಬೋದು. ಇಲ್ಲಿ ನಿಮಗೆ MRE ಮತ್ತು ಕೋವಿಡ್ ಬರ್ತಿರೋದು ನಿಮಗೆಲ್ಲ ಗೊತ್ತು. SSLC ಪರೀಕ್ಷೆ ಈ ಬಾರಿ ಹೇಗಿರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರಾ, ರದ್ದು ಆಗುತ್ತಾ ಪಾಸ್ ಮಾಡ್ತಾರಾ ಅಂತ, ಅದ್ರ ಬಗ್ಗೆ ಕ್ಲಾರಿಫೈನ ಕೊಡ್ತೀನಿ. ಮೊದಲು ಬಿಟ್ಟು ಪರೀಕ್ಷೆ ಹೇಗಿದೆ ಅಂತ ಹೇಳಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ, ನೋಡಿಲ್ಲ ನೋಡ್ಬೋದು. ಈ ವಿಡಿಯೋದಲ್ಲಿ ಇದನ್ನು ತಿಳಿಸ್ಕೊಡ್ತೇನೆ. ಇಲ್ಲಿ ರದ್ದಾಗೋದ ರೀತಿ ಎಲ್ಲರೂ ಪಾಸ್ ಮಾಡೋದು ನಿಮಗೆ ಗೊತ್ತಿರೋ ಹಾಗೆ, ಕಳೆದ ಸಲ ಹೇಗಾಯ್ತು ಅಂತ ಗೊತ್ತು. ಈ ಸಲವೂ ಕೂಡ ಮಾಡ್ತಾರಲ್ವೋ ಅಂತ ನಿಮಗೆ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಕಡಿಮೆ ಇದೆ, ಸಿಚುಯೇಷನ್ ತಕ್ಕಂತಾಗುತ್ತೆ. ಸದ್ಯಕ್ಕೆ ಯಾವುದೇ ಆ ರೀತಿ ಲಕ್ಷಣಗಳು ಕಾಣ್ತಿಲ್ಲ, ಏನಿಲ್ಲ. ಹೆಚ್ಚು ಆದರೂ ಕೂಡ ಕಂಟ್ರೋಲ್ ಮಾಡಿ ನಂತರ ನಿಮಗೆ ಲೇಟಾಗಿ ಪರೀಕ್ಷೆ ಮಾಡುವ ಸಾಧ್ಯತೆ ಕೂಡ ಇದೆ, ವ್ಯಾಕ್ಸಿನೇಷನ್ ಕೂಡ ಆಗ್ತಾಯಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಅನೇಕ ಗೊಂದಲಗಳನ್ನು ಸೈಡಿಗೆ ಹಾಕಿ ಪರೀಕ್ಷೆ ಪ್ರಮೋಟ್ ಮಾಡ್ತಾರೆ, ಪಾಸ್ ಮಾಡ್ತಾರೋ ಎಲ್ಲರನ್ನೂ ಅದನ್ನೆಲ್ಲ ಹೊರ ಹಾಕಿ ತಮ್ಮ ಪಾಡಿಗೆ ತಾವು ತಮ್ಮ ಸ್ಟಡಿ ಕಡೆಗೆ ಕಾನ್ಸಂಟ್ರೇಷನ್ ಮಾಡಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವದಂತಿಗಳನ್ನು ನಂಬೇಡಿ, ನೆಕ್ಸ್ಟ್ ಸಿಚುವೇಷನ್ ಏನಾಗುತ್ತೆ ಆಗ ನೋಡೋಣ. ಆದರೆ ನೀವು ಈಗಲೇ ತಯಾರಿ ಮಾಡ್ಕೊಳ್ಳೋದಲ್ಲ, ಈಗಲೇ ಪಾಸ್ ಮಾಡ್ಬೋದು ಅಂತ ಸುಮ್ಮನೆ ಕೂತ್ಕೊಂಡು ಆಮೇಲೆ ನಿಮ್ಮ ಪರೀಕ್ಷೆಗೆ ಅಡ್ಡಿ ಆಗೋದು ಇಷ್ಟ ಇಲ್ಲ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಮ್ಮ ತಯಾರಿ ಮಾಡ್ಕೊಳ್ಳಿ. ಯಾವುದಾದ್ರೂ ಈ ರೀತಿ ಸುದ್ದಿ ಬಂದರೆ, ಈ ರೀತಿ ಮಾಹಿತಿ ಬಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ, ನಾವು ನಿಮಗೆ ನೇರವಾಗಿ ಕಂಪ್ಲೀಟ್ ಮಾಹಿತಿಯನ್ನು ಒದಗಿಸಿ ಕೊಡಿಸ್ತೇವೆ ಈ ಇದ್ರ ಬಗ್ಗೆ. ನಂತರ ಈ ವರ್ಷ ಪರೀಕ್ಷೆ ಹೇಗಿರುತ್ತೆ, ಈ ವರ್ಷ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ, ಅದನ್ನು ಸ್ವಲ್ಪ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಹಿನ್ನೆಲೆ ಮತ್ತು ಕೋವಿಡ್ ಬರೋ ಕಾರಣ SSLC ಪರೀಕ್ಷೆಯನ್ನು ಈ ಬಾರಿ ಕಟ್ಟುನಿಟ್ಟಾಗಿ ನಾವು ಮಾಡ್ತೀವಿ ಅಂತೇಳಿ ಆಲ್ರೆಡಿ ಪೇಪರಲ್ಲಿ ಕೂಡ ಬಂದಿತ್ತು. ಇಲ್ಲಿ ಏನು ಮಾಡ್ತಾರೆ, ಅದನ್ನು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡ್ತಾರೆ. ಇಲ್ಲಿ ನಿಮ್ಮ ಜಿಲ್ಲಾ ಉಪನಿರ್ದೇಶಕರು, DDPOಗಳು, ಅವರ ನಾಲ್ಕಾರು ತಂಡಗಳು ಇರ್ತವೆ. ಅದೇ ರೀತಿ ನಾನಾ ಜಿಲ್ಲಾ ಮಟ್ಟದಲ್ಲಿ ತಂಡಗಳ ರಚನೆ ಮಾಡಿ ಅವರಿಗೊಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ನಿಮ್ಮದು ಎಕ್ಸಾಮ್ ಸೆಂಟ್ರನ್ನು ಲೊಕೇಟ್ ಮಾಡಿರ್ತಾರೆ. ಆ ಎಕ್ಸಾಮ್ ಸೆಂಟ್ರಲ್ಲಿ ಬೇಸಿಕ್ ಫೆಸಿಲಿಟೀಸು, ವಾಟ್ರು, ಬೇಸಿಕ್ ಫೆಸಿಲಿಟೀಸು, ಪೊಲೀಸು, ಅದೇ ರೀತಿ 24 hours ನಿಮಗೆ ಸಿಸಿ ಕ್ಯಾಮ್ರಾ ರನ್ ಆಗಬೇಕು. ರನ್ ಸಿಸಿ ಕ್ಯಾಮ್ರಾ ಫುಲ್ಲು ಹಾರ್ಡ್ ಡಿಸ್ಕ್ ಫ್ರೀ ಇರಬೇಕು. ಅದೇ ರೀತಿ ಪರೀಕ್ಷೆ ಸಮಯದಲ್ಲಿ 24 hours ಕೂಡ ಸಿಸಿ ಕ್ಯಾಮ್ರಾ ರನ್ ಆಗಬೇಕು, ಯಾವುದೇ ರೀತಿ ಅವ್ಯವಹಾರ ನಡೀಬಾರ್ದು. ಈ ರೀತಿ ಎಲ್ಲ ಶಿಸ್ತಿನ ಕ್ರಮಗಳನ್ನು ಕೂಡ ಕೈಗೊಂಡಿರುತ್ತಾರೆ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.